ಶಿಕ್ಷಕರ ವಿಶೇಷವಾಗಿ ನಮ್ಮ ಈ ಜನಧನಿ ಕಾರ್ಯಕ್ರಮದಲ್ಲಿ ಒಂದು ಊರಿಗೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನರು ಅಥವಾ ನಮ್ಮ ಜನರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದು ಆ ಸಮಸ್ಯೆಗೆ ಬಹಳ ದಿನಗಳಿಂದ ಯಾವುದೇ ರೀತಿಯಾದಂತಹ ಒಂದು ಮುಕ್ತಿ ಸಿಗ್ತಾ ಇಲ್ಲ ಬಗೆಹರಿತಾ ಇಲ್ಲ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೀವಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ದುಡ್ಡು ಹೊಡಿತಾ ಇದ್ದಾರೆ ಕಾಮಗಾರಿ ನಡೀತಾ ಇಲ್ಲ ಅರ್ಧಂಬರ್ಧ ಆಗಿದೆ ನಮಗೆ ನೀರು ನಮಗೆ ಕರೆಂಟ್ ಇಲ್ಲ ಇಲ್ಲ ರೋಡ್ ಈ ತರದ ಸಮಸ್ಯೆಗಳನ್ನ ಎದುರಿಸ್ತಿರುವ ಜನರ ಪರವಾಗಿ ಆ ಕ್ಷೇತ್ರದ ಟಿ ವಿ ಫೈ ಧ್ವನಿ ಎತ್ತುವಂತ ಮಾಡ್ತಾ ಇದೆ ನಿರಂತರವಾಗಿ ನಾವು ಅವರ ಜೊತೆಗೆ ನಿಂತು ಹೋರಾಟವನ್ನು ಮಾಡುವಂತ ಮಾಡ್ತಾ ಇದೀವಿ ಮತ್ತು ನ್ಯಾಯ ದೊರಕಿಸಿ ಕೊಡುವಂತ ಕೆಲಸವನ್ನ ನಮ್ಮ ಜನಧ್ವನಿ ಕಾರ್ಯಕ್ರಮ ಮಾಡ್ತಾ ಇದೆ ಇವತ್ತು ವಿಶೇಷವಾಗಿ ನಾನು ಎರಡು ಕ್ಷೇತ್ರಗಳ ಬಗ್ಗೆ ಅಲ್ಲಿ ಯಾವ ತರದ ಸಮಸ್ಯೆ ಇದೆ ಅಲ್ಲಿನ ಜನರು ಅನುಭವಿಸುತ್ತಿರುವಂತಹ ಸಮಸ್ಯೆ ಏನು ಅವ್ರಿಗೆ ಏನು ಬೇಕಾಗಿದೆ ಯಾಕೆ ಸಮಸ್ಯೆ ಆಗಿದೆ ಇದೆಲ್ಲವನ್ನ ತಿಳಿಸ್ತೀನಿ ಅದ್ರ ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ಸಮಸ್ಯೆ ಯಾಕೆ ಬಗೆಹರಿತಿಲ್ಲ ಇದನ್ನ ಕೂಡ ಮಾತನಾಡಿ ಈ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನು ಮಾಡೋಣ ಇವತ್ತು ಪ್ರಮುಖವಾಗಿ ಬೆಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನೀವು ಕೇಳಿರ್ತೀರಾ ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ಹೇಳಲಾಯ್ತು ಅವತ್ತಿನಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ಕಿರಿಕು ಒಂದಲ್ಲ ಒಂದು ಸುದ್ದಿ ಇದಕ್ಕೆ ಸಂಬಂಧಪಟ್ಟಂಗೆ ಇದ್ದೇ ಇರುತ್ತೆ ಈಗ ಒಂದು ರೂಲ್ಸ್ ಅನ್ನ ತರೋಕೊಟ್ಟಿದ್ದಾರೆ ಆ ರೂಲ್ಸ್ ಚರ್ಚೆಗೆ ಕಾರಣ ಆಗಿರೋದು ದೊಡ್ಡ ವಾಹನಗಳನ್ನ ಬಿಟ್ರೆ ಸಣ್ಣ ವಾಹನಗಳಿಗೆ ಸಂಚಾರ ನಿರ್ಬಂಧ ಹೇರ್ತಾ ಇದ್ದಾರೆ ಬೈಕು ಆಟೋ ಟ್ರಾಕ್ಟರ್ ಹಾಗೂ ಸಣ್ಣ ಪುಟ್ಟ ವಾಹನಗಳು ಸಂಚರಿಸೋ ಹಾಗಿಲ್ಲ ವೇಗದ ಮಿತಿ ಏನಾದ್ರೂ ನೂರು ಕಿಲೋಮೀಟರ್ ದಾಟಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ ಇರತ್ತೆ ನೀವೇನಾದ್ರೂ ಫಾಸ್ಟ್ ಆಗಿ ಹೋದ್ರೆ ಟೋಲ್ ನಲ್ಲಿ ಬೀಳತ್ತೆ ಫೈನ್ ಹೊಸ ಅಧಿಸೂಚನೆಗಳನ್ನ ಹೊರತುಪಡಿಸಿ ಈಗ ಹೊಸ ಅಧಿಸೂಚನೆಗಳನ್ನ ಹೊರಡಿಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಡಿ ಈ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇದು ಪ್ರಾರಂಭ ಆದಾಗಿನಿಂದಲೂ ಕೂಡ ಬಹಳ ಸಮಸ್ಯೆಗಳು ಕೇಳಿ ಬರ್ತಾ ಇದೆ ನೀರ್ ನಿಂತ್ಕೊಳ್ಳುತ್ತೆ ನೀರು ಹೋಗಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಒಂದ್ ಕಡೆ ಇನ್ನೊಂದು ಕಡೆಯಲ್ಲಿ ಸಿಕ್ಕಾಬಟ್ಟ ಆಕ್ಸಿಡೆಂಟ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಅಪಘಾತಗಳು ಹೆಚ್ಚಾಗ್ತಾ ಇತ್ತು ಈ ರಸ್ತೆಯಲ್ಲಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಹೊಡಿಸೋಕೆ ಮುಂದಾಗಿರೋದು ಅದರಲ್ಲಿ ವೇಗದ ಮುತಿ ಏನಾದ್ರೂ ನೂರು ಕಿಲೋಮೀಟರ್ ದಾಟಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ದಾರೆ ಓಕೆ ಫೈನ್ ಯಾರು ಸ್ಪೀಡಾಗಿ ಹೋಗಬಾರ್ದು ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ನಿಧಾನಕ್ಕೆ ಹೋಗಬೇಕು ನಿಧಾನವಾಗಿ ಚಲಿಸಬೇಕು ಅನ್ನೋದು ಅದು ಈ ಹಿಂದೆಯಿಂದಲೂ ಇರುವಂಥ ಒಂದು ಟ್ರಾಫಿಕ್ ರೂಲ್ಸು ಬಟ್ ಈ ಹೈವೇಗಳಲ್ಲಿ ಬಹುತೇಕ ಮಂದಿ ಫಾಲೋ ಮಾಡೋದಿಲ್ಲ ತುಂಬ ಸ್ಪೀಡಾಗಿ ಹೋಗ್ತಾರೆ ಆ್ಯಕ್ಸಿಡೆಂಟ್ಗಳ ಆಗುತ್ತೆ ಜೀವ ಹೋಗುತ್ತೆ ಸೊ ಈ ಹೈವೇಲೂ ಕೂಡ ಎಲ್ಲ ಹೈವೇಗಳಲ್ಲೂ ಅಥವಾ ಎಲ್ಲ ಕಡೆಯಲ್ಲೂ ಇರುವಂಥ ಒಂದು ರೂಲ್ಸನ್ನು ತರ್ತಾ ಇದ್ದಾರೆ ವೇಗದ ಮಿತಿ ಏನಾದರೂ ನೂರು ಕಿಲೋಮೀಟರ್ ದಾಟಿದ್ರೆ ದಂಡವನ್ನು ಕಟ್ಟಬೇಕಾಗತ್ತೆ ಅಂತ ಸಮಸ್ಯೆ ಇರೋದು ಈಗ ಜನರಿಗೆ ಇದ್ರದ್ದಲ್ಲ ನಾವು ಸ್ಪೀಡಾಗಿ ಹೋಗೇ ಹೋಗ್ತೀವಿ ನೂರ ಇಪ್ಪತ್ತರಲ್ಲಿ ಹೋಗ್ತೀವಿ ಅಂತ ಅವ್ರು ಹೇಳ್ತಿಲ್ಲ ಸಮಸ್ಯೆ ಇದಲ್ಲ ಅವ್ರ ಸಮಸ್ಯೆಗೇನಾಗಿರೋದು ಏನಾಗಿರೋದು ಅಂತಂದ್ರೆ ಬೈಕು ಆಟೋ ಟ್ರ್ಯಾಕ್ಟರು ಹಾಗೂ ಸಣ್ಣ ಪುಟ್ಟ ವಾಹನಗಳು ಇದರಲ್ಲಿ ಓಡಾಡಂಗಿಲ್ಲ ಅಂತ ಹೇಳಿರೋ ಸಮಸ್ಯೆ ಆಗಿರೋದು ಜುಲೈ ಹನ್ನೆರಡರಂದೇ ಟಫ್ ರೂಲ್ಸ್ ನ ಅಧಿಸೂಚನೆ ಹೊರಡಿಸಿದೆ ಎನ್ ಹೆಚ್ ಎ ಐ ಈ ಹೊಸ ರೂಲ್ಸ್ ಗಳೆಲ್ಲ ಆಗಸ್ಟ್ ಒಂದರಿಂದಲೇ ಜಾರಿಗೆ ತರೋಕೆ ನಿರ್ಧಾರ ಮಾಡಿದೆ ವೇಗದ ಮಿತಿ ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದೆ ಇದನ್ನ ತಡೆಯೋಕೆ ಹೈವೇಲಿ ಮಾರ್ಗಸೂಚಿಯನ್ನು ಅನುಸರಿಸುತ್ತಿದ್ದಾರೆ ಹೆದ್ದಾರಿ ಪ್ರಾಧಿಕಾರದ ನಡೆಗೆ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೆದ್ದಾರಿಗೆ ನಮ್ಮ ಭೂಮಿ ಕೊಟ್ಟಿದ್ದೀವಿ ನಮಗೆ ನಿರ್ಬಂಧಿಸಿದ್ರೆ ಹೇಗೆ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಸಾರ್ವಜನಿಕರ ಹಣದಲ್ಲಿ ರಸ್ತೆ ನಿರ್ಮಿಸಿ ಶ್ರೀಮಂತರು ರಸ್ತೆಯನ್ನ ಬಳಸೋದು ಎಷ್ಟು ಸರಿ ಅನ್ನೋದು ಅವರು ವಾದ ನಾವೇನ್ ಅಲ್ವಾ ತೆರಿಗೆ ಕಟ್ಟಲ್ವಾ ಅಲ್ವಾ ನಮ್ಗೆ ತುರ್ತು ಅವಶ್ಯಕತೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಲ್ಲರಿಗೂ ಹೆದ್ದಾರಿಯಲ್ಲಿ ಸಂಚರಿಸುವಂತೆ ಅವಕಾಶ ಕಲ್ಪಿಸಿ ಅಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ ನೋಡಿ ಅವರ ಸಮಸ್ಯೆ ಏನು ಅಂತ ಅಂದರೆ ಸ್ಪೀಡಾಗಿ ಹೋಗೋದು ಅಥವಾ ಹೋಗಲ್ಲ ಅನ್ನೋದು ಸಮಸ್ಯೆ ಅಲ್ಲ ಇಲ್ಲಿ ಆಟೋ ಟ್ಯಾಕ್ಟರು ಟಿಲ್ಲರು ಬೈಕು ಇವ್ಯಾವು ಓಡಾಡಬಾರ್ದು ಅಂತ ಹೇಳಿದ್ದಾರೆ ಇದು ಸಮಸ್ಯೆ ಆಗಿರೋದು ನಮ್ಮ ಮನೆ ಇಲ್ಲಿದೆ ನಮ್ಮ ಜಮೀನು ಇಲ್ಲಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಊರು ನಾವೇ ಜಾಗ ಕೊಟ್ಟಿರೋದು ನಮ್ಮದೇ ಜಾಗ ನೀವು ದುಡ್ಡು ಕೊಟ್ಟಿದ್ರೆ ಓಕೆ ಬಟ್ ನಾವು ಜಾಗ ಕೊಟ್ಟಿದ್ದೀವಿ ಅಲ್ವಾ ಈಗ ನಮ್ಮದೇ ವೆಹಿಕಲ್ಸ್ ಓಡಾಡಬೇಡಿ ಅಂತಂದರೆ ನಾವು ಎಲ್ಲಿಗೆ ಹೋಗಬೇಕು ಎಲ್ಲಿಂದ ಓಡಾಡಬೇಕು ಸುತ್ತಿ ಬಳಸಿ ಬರ್ಬೇಕಾ ಯಾಕೆ ನಾವು ಈ ರಸ್ತೆಯಲ್ಲಿ ಓಡಾಡಬಾರ್ದು ದೂರ ದೂರಿನಿಂದ ಬರೋರು ಟೀಲರ್ ತರಬೇಡಿ ಟ್ಯಾಕ್ಟರ್ ತರಬೇಡಿ ಹೆವಿ ವೆಹಿಕಲ್ಸ್ ತರಬೇಡಿ ಅಂತಂದರೆ ಓಕೆ ನೀವು ಸ್ಥಳೀಯರಿಗೂ ಆ ರೂಲ್ಸನ್ನು ಜಾರಿಗೆ ತರ್ತೀರಾ ಅಂತಂದರೆ ನಾವು ಎಲ್ಲಿಗೆ ಹೋಗ್ಬೇಕು ನಾವು ಏನು ಮಾಡಬೇಕು ಅದು ಅವ್ರ ಪ್ರಶ್ನೆ ಈ ಥರದ ರೂಲ್ಸನ್ನು ಯಾಕೆ ಜಾರಿಗೆ ತಂದಿದ್ದೀರಾ ಅಂತ ಬಟ್ ಸರ್ಕಾರ ಹೇಳ್ತಿರೋದೇನು ಹೆವಿ ವೆಹಿಕಲ್ಸ್ಗಳು ಓಡಾಡ್ಬಿಟ್ರೆ ಬೈಕು ಆಟೋ ಇದೆಲ್ಲ ಓಡಾಡ್ಬಿಟ್ರೆ ಸಮಸ್ಯೆ ಆಗುತ್ತೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗತ್ತೆ ಓವರ್ಟೇಕ್ ಮಾಡೋದಕ್ಕೆ ಸ್ಪೀಡ್ನಲ್ಲಿ ಬರ್ತಾರೆ ಅಂತ ಹಾಗಿದ್ರೆ ನೀವು ಬೇರೆ ಬೇರೆ ಅವ್ರ ಕಾರು ಇದನ್ನೆಲ್ಲ ಹೇಗೆ ಬಿಟ್ಬಿಡ್ತೀರಾ ಅನ್ನೋದು ಅಲ್ಲಿನ ಸ್ಥಳೀಯರ ಪ್ರಶ್ನೆ ಆಗಿರೋದು ನಾವು ಇಲ್ಲಿದ್ದೀವಿ ಅಥವಾ ನಮ್ಮ ಜಾಗ ಕೊಟ್ಟಿದ್ದೀವಿ ನಮ್ಮ ಊರಲ್ಲಿ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಅನ್ನುವಂಥ ಕಾರಣಕ್ಕೆ ನಾವು ನಡ್ಕೊಂಡು ಓಡಾಡಬೇಕಾ ಅಥವಾ ನಾವು ಬೇರೆ ಮಾರ್ಗದಲ್ಲಿ ಓಡಾಡಬೇಕಾ ನಾವು ಹುಟ್ಟಿದಾಗಿನಿಂದ ಇದೇ ರಸ್ತೆಯಲ್ಲಿ ಓಡಾಡಿರೋದು ಈಗ ಹೈವೇ ಆಗ್ಬಿಟ್ಟಿದೆ ಅಂತ ನಮ್ಮ ವೆಹಿಕಲ್ಸ್ನ ನಾವು ಯಾಕೆ ನಾವು ಯಾಕೆ ಬೇರೆ ದಾರಿಲಿ ಬರಬೇಕು ಇದು ಇವರ ಪ್ರಶ್ನೆ ಸೊ ಇದಕ್ಕೆ ಸರ್ಕಾರದ ಕಡೆಗೆ ಏನು ಉತ್ತರ ಇದೆ ಸರ್ಕಾರ ಈಗ ಏನು ಮಾಡುತ್ತೆ ಅದು ಪ್ರಶ್ನೆ ಹಾಕಿ ಕಾಡ್ತಾ ಇರುವಂಥದ್ದು ಅಲ್ಲಿ ಜನ ಹೇಳ್ತಿರೋದು ಇಷ್ಟೇ ನೀವು ಏನಾದರೂ ರೂಲ್ಸ್ತೀನಿ ಸ್ಪೀಡಾಗಿ ಗಾಡಿ ಓಡಿಸ್ಬಾರ್ದು ಅದು ಇದು ಮತ್ತೊಂದು ಓಕೆ ಅದನ್ನು ಒಪ್ಕೊಳ್ಳೋಣ ಆದರೆ ನಮ್ಮ ವೆಹಿಕಲ್ಸನ್ನು ನೀವು ಓಡಾಡೋ ಆಗಿಲ್ಲ ನಿರ್ಬಂಧ ಹೇಳ್ತೀವಿ ಅಂತಂದರೆ ಇದು ನಮಗೆ ಸಂಬಂಧಪಟ್ಟಿದಲ್ವಾ ನಾವೇ ಓಡಾಡಬಾರ್ದು ಈಗ ಎಮರ್ಜೆನ್ಸಿ ಏನೋ ಬರುತ್ತೆ ಇಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಎಲ್ಲೋ ಮನೆ ಇರುತ್ತೆ ಅಥವಾ ಜಮೀನಿರುತ್ತೆ ನಾವು ಹೋಗಬೇಕು ಅಂತಲೇ ಎಲ್ಲಿ ಹೋಗಬೇಕಾಗಿದ್ರೆ ಸುತ್ತಿ ಬಳಸ್ಕೊಂಡು ಹೋಗಬೇಕಾ ಅನ್ನೋದು ಅವ್ರ ಪ್ರಶ್ನೆ ಈ ಟಫ್ ರೂಲ್ಸ್ ಏನಿದೆ ಇದನ್ನು ಜಾರಿಗೆ ತರೋದು ಬೇಡ ನಮಗೆ ಇದರಲ್ಲಿ ಸಮ್ಮತಿ ಇಲ್ಲ ನಾವು ಇದನ್ನು ಒಪ್ಕೊಂಡಿಲ್ಲ ಇದರಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಬಟ್ ಸರ್ಕಾರ ಮಾತ್ರ ಆಗಸ್ಟ್ ಒಂದರಿಂದಲೇ ಈ ಅಧಿಸೂಚನೆಯನ್ನು ಜಾರಿಗೆ ಬರಬೇಕು ಜಾರಿಗೆ ತರಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಹಾಗಾಗಿ ಇದು ವಾಗ್ವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ ಆ ಕಾಲಕ್ಕೆ ಇಲ್ಲಿ ಕೆಲವು ಲೋಪದೋಷಗಳು ಇತ್ತು ಮತ್ತು ಕೆಲವು ಸಮಸ್ಯೆಗಳಿತ್ತು ಅದರ ಬಗ್ಗೆ ನಾವು ನ್ಯಾಷನಲ್ ಹೈವೇ ಅಥಾರಿಟಿನವರಿಗೆ ಹೇಳಿದ್ದೀವಿ ಸೊ ಕೆಲವು ಸಮಸ್ಯೆ ಬಗ್ಗೆ ಅವರು ಈಗ ಅವರು ಕ್ರಮ ತಗೊಳ್ತಾ ಇದ್ದಾರೆ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಈಗ ಯಾರು ಓವರ್ ಸ್ಪೀಡಿಂಗ್ ಮಾಡ್ತಾ ಇದ್ದಾರೆ ಯಾರು ಲೇನ್ ಡಿಸಿಪ್ಲಿನ್ ಅದು ವೈಲೆಟ್ ಮಾಡ್ತಾ ಇದ್ದಾರೆ ಯಾರು ರಾಂಗ್ ಡೈರೆಕ್ಷನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅವರ ಮೇಲೆ ನಾವು ಕ್ರಮ ತಗೊಳ್ಬೇಕು ಸೊ ಇವತ್ತು ಅವರು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಡೆ ಆ ವ್ಯವಸ್ಥೆದು ಅವರು ಚಾಲನೆ ಅವರು ಕೊಟ್ಟಿದ್ದಾರೆ ಸೊ ನಾವು ನೋಡಿದ್ದೀವಿ ಸೊ ಈಗ ಯಾರು ಓವರ್ ಸ್ಪೀಡ್ ಮಾಡಿದರೆ ಲೇನ್ ವೈಲೇಷನ್ ಎಲ್ಲ ಮಾಡಿದರೆ ಮತ್ತೆ ನಮಗೆ ಬರದೇ ಮತ್ತು ನಾವು ಅವ್ರಿಗೆ ಹೇಳಿದ್ವಿ ರಾಂಗ್ ಡೈರೆಕ್ಷನ್ ಕೂಡ ಯಾರು ಬರ್ತಾರೆ ಅವ್ರದ್ದು ಕೂಡ ಕ್ಯಾಪ್ಚರ್ ಆಗಬೇಕು ಮತ್ತು ಈಗ ಒಂದನೇ ತಾರೀಕಿಂದ ಈ ಎಕ್ಸ್ಪ್ರೆಸ್ ಹೈವೇ ಮೇಲೆ ವಾಹನ ತ್ರಿಚಕ್ರ ವಾಹನ ಆಟೋಗಳು ಟ್ರ್ಯಾಕ್ಟರ್ಗಳು ಮತ್ತು ಎತ್ತಿನ ಬಂಡಿ ಇದು ಎಲ್ಲ ಅದು ನಿಷೇಧಿಸಲಾಗಿದೆ ಸೊ ಒಂದನೇ ತಾರೀಕಿಂದ ಮತ್ತೆ ಇದು ಯಾರು ಅದು ಮಾಡಬಾರ್ದು ಅವರು ಏನಾದರೂ ರೀತಿ ಮಾಡಿದರೆ ಅವ್ರ ಮೇಲೆ ಐ ಎಂ ವಿ ಆ್ಯಕ್ಟ್ ಕಲಮ್ ನೂರ ಎಂಬತ್ತೈದು ಏಳು ಪ್ರಕಾರ ಅವರ ಮೇಲೆ ಕ್ರಮ ಜರುಗಿಸಲಾಗೋದು ಸೊ ಅವರು ಅದು ಮಾಡಬಾರ್ದು ಸೊ ಅದಕ್ಕಾಗಿ ಕೂಡ ನಾವು ಈಗ ಈ ವ್ಯವಸ್ಥೆಯಲ್ಲಿ ಯಾರು ಟೂ ವೀಲರ್ ಬಂದರೆ ತ್ರೀ ವೀಲರ್ ಬಂದರೆ ಕ್ಯಾಪ್ಚರ್ ಮಾಡ್ತಾರೆ ಮತ್ತು ಅವರ ಮೇಲೆ ನಾವು ನಾವು ಕ್ರಮ ತೊಗೊಳ್ತೀವಿ ಸೊ ಈಗ ನಮ್ಮ ಪೊಲೀಸ್ನವರು ಬಹಳಷ್ಟು ಕ್ರಮ ತೊಗೊಂಡಿದ್ದಾರೆ ಇನ್ಫೋರ್ಸ್ಮೆಂಟ್ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ರಿಸೋರ್ಸ್ ಇದೆ ಆ ರಿಸೋರ್ಸ್ ಇಟ್ಕೊಂಡು ಅವರು ಕೆಲಸ ಮಾಡಿ ಈಗ ಸಾವಿನ ಪ್ರಮಾಣ ಏನಿದೆ ಈ ತಿಂಗಳ ಸ್ವಲ್ಪ ಕಮ್ಮಿ ಆಗಿದೆ ಎಕ್ಸ್ಪ್ರೆಸ್ ವೇ ಮೇಲೆ ಆದರೆ ಇದು ಪರ್ಮನೆಂಟ್ ಇರಬೇಕು ಮತ್ತು ಈ ನೈಟ್ ಟೈಮ್ ಕೂಡ ಅಪಘಾತಗಳು ಆಗುತ್ತೆ ಅದು ತಡೆಯೋಕ್ಕೆ ನಾವು ಟೆಕ್ನಾಲಜಿ ಯೂಸ್ ಮಾಡಬೇಕಾಗತ್ತೆ ಪುಲೀಸ್ನವರಿಗೆ ನಾವು ನೈಟ್ ಟೈಮ್ ಅವರು ಎಕ್ಸ್ಪ್ರೆಸ್ ಮೇಲೆ ನಾವು ನೇಮಕ ಮಾಡಲಿಕ್ಕೆ ನಿಯೋಜಿಸಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅವ್ರ ಜೀವಕ್ಕೆ ಅಪಾಯ ಆಗುತ್ತೆ ಅದಕ್ಕಾಗಿ ನಾವು ಈಗ ಅವರಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ನಮ್ಮ ವಿಕಾಸ್ ಜೈಸ್ವಾಲ್ ಅವರು ರೀಜ್ನಲ್ ಆಫೀಸರ್ ಇದ್ದಾರೆ ಅವರು ನಮ್ಮ ಜೊತೆಗೆ ಇದ್ದಾರೆ ನಾವು ಬಹಳಷ್ಟು ಚರ್ಚೆ ನಾವು ಮಾಡಿದ್ವಿ ಮತ್ತು ಈಗ ಕೆಲವು ಟೆಂಡರಿಂಗ್ ಅವರು ಮಾಡ್ತಾ ಇದ್ದಾರೆ ಕ್ರ್ಯಾಶ್ ಬ್ಯಾರಿಯರ್ಸ್ದು ಅವರು ಟೆಂಡರಿಂಗ್ ಮಾಡಿದ್ದಾರೆ ಮತ್ತು ಕೆಲವು ಫುಟ್ ಓವರ್ ಬ್ರಿಜ್ದು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಎರಡು ಕಡೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಕಡೆ ಅದು ಟೆಂಡರಿಂಗ್ ಕೂಡ ಆಗಿದೆ ಆದರೆ ಎಲ್ಲ ಈ ಟೆಂಡರಿಂಗ್ ಪ್ರಾಸೆಸ್ನಿಂದ ಸ್ವಲ್ಪ ಇದು ಕಾಲಾವಕಾಶ ಬೇಕು ಮತ್ತು ನಾವು ಈಗ ಗನಂಗೂರ್ ಪೋಸ್ಟ್ ಮತ್ತು ಕನಿಮನ್ಕೆ ಚೆಕ್ ಪೋಸ್ಟ್ ಇದು ಟೋಲ್ ಗೇಟ್ ಎರಡು ಕಡೆ ಇಲ್ಲಿ ಟೋಲ್ಗೇಟ್ ಹತ್ತಿರ ಒಂದು ಕಾಸ್ನರಿ ಸೈನ್ ಬೋರ್ಡ್ ಮತ್ತು ಅವರಿಗೆ ಕೆಲವು ತಿಳುವಳಿಕೆ ನೀಡುವ ರೀತಿಯಲ್ಲಿ ಕೆಲವು ಸೈನ್ ಬೋರ್ಡ್ಸ್ ಎಲ್ಲ ಅದು ಮಾಡಬೇಕು ಸೊ ಹದಿನೈದು ಎಷ್ಟು ದಿವಸ ಒಂದು ವಾರ ಸೊ ಈಗ ಹತ್ತು ಹದಿನೈದು ದಿವಸದಲ್ಲಿ ಅದು ಕೂಡ ನಾವು ಹೇಳಿದ್ದೀವಿ ಅದು ಜನರು ಯಾಕಂದ್ರೆ ಇಲ್ಲಿ ಸ್ಪೀಡ್ ಸ್ಲೋ ಆಗುತ್ತೆ ಜನ ಅವರು ಓದ್ಬೇಕು ಮತ್ತೆ ಅವ್ರಿಗೆ ನಾವು ತಿಳುವಲ್ಕೆ ಕೂಡ ನೋಡ್ಬೇಕು ನೀಡಬೇಕು ಬೈಕ್ ಬಿಡೋದಿಲ್ಲ ಅಂತಂದ್ರೆ ಏನರ್ಥ ನಮ್ಮ ಜಮೀನುಗಳು ಹೋಗಿದೆ ನಮಗೆ ಅವಶ್ಯಕತೆ ಇಲ್ಲ ಅಂದಮೇಲೆ ರೋಡ್ ಏನು ಉದ್ದೇಶಕ್ಕೆ ಮಾಡಿದ್ರು ನಾವು ಸಾರ್ವಜನಿಕರೇ ಇದು ಸಾರ್ವಜನಿಕರ ಸ್ವತ್ತು ಗೌರ್ಮೆಂಟಿಂದ ದುಡ್ಡು ಎಲ್ಲಿಂದ ಬರುತ್ತೆ ನಮ್ಮ ತೆರಿಗೆ ಹಣದಿಂದನೇ ಬರುತ್ತೆ ನಾವು ಒಂದು ಗಾಡಿ ತಗ ಬೈಕ್ ಇನ್ಸೂರೆನ್ಸ್ ಕಟ್ಸಲ್ವಾ ರೋಡ್ ಟ್ಯಾಕ್ಸ್ ಕಟ್ಸಲ್ವಾ ಸರ್ವಿಸ್ ರೋಡಲ್ಲಿ ಓಡಾಡಬೇಕು ಅಂದರೆ ಏನರ್ಥ ನಮಗೂ ಕೊಡಲೇಬೇಕಲ್ಲ ಹೈವೇನಲ್ಲಿ ನಮ್ಮ ಜಮೀನು ಹೋಗಿದೆ ಈಗ ಒಂದು ಎಕರೆ ಹೋಗಿದೆ ಈಗ ಒಂದು ಎಕರೆಗೆ ಎಷ್ಟಾಯಿತು ಈಗ ನಾವು ಜಮೀನು ಕೊಟ್ಬಿಟ್ಟು ನಮ್ಮನ್ನೇ ಓಡಾಡಬೇಡ ಅಂತಾರಲ್ಲ ಏನು ಇದಕ್ಕೆ ಗೌರ್ಮೆಂಟ್ ಮಾಡ್ತಾ ಇರೋದೇ ಇರಲಿ ಕಾನೂನು ಆಗಲಿ ಇದು ಸರಿ ಇಲ್ಲ ಆಗ ದುಡ್ಡಿದ್ದವ್ರು ಮಾತ್ರ ಗಾಡಿಗಳಲ್ಲಿ ಓಡಾಡಬೇಕು ಐದು ಜೀವನ ಮಾಡೋರು ಮಾತ್ರ ಓಡಾಡಬೇಕು ನಮ್ಮ ಹತ್ತು ಸ್ಥಳೀಕರೆಲ್ಲ ಓಡಾಡಬೇಕು ನೂರ ಎಂಟು ಇರುತ್ತೆ ಎರಡು ಕಿಲೋಮೀಟ್ರಿಗೆ ಆಗಲಿ ಐದು ಕಿಲೋಮೀಟ್ರಿಗೆ ಆಗಲಿ ಹತ್ತು ಇರುತ್ತೆ ಮೇಲಿನ ಕೆಳಗೆ ಗಾಡಿಗಳು ಇಳಿತಾ ಇರುತ್ತೆ ಐದು ಸಾವಿರ ಅಮ್ಮ ಕಾರ್ಗಳು ಬಂದು ಆಕ್ಸಿಡೆಂಟ್ ಆದರೆ ಯಾರೋಣೆ ಹಾಗಾದ್ರೆ ಸರ್ವಿಸ್ ರೋಡಲ್ಲಿ ಆಕ್ಸಿಡೆಂಟ್ ಆಗಲ್ವಾ ಈಗ ದಿನ ಹೆಪೇ ಇರೋದೇ ಆಕ್ಸಿಡೆಂಟ್ ಆಗಿದೆ ಕಾರ್ ಟು ಕಾರ್ಗೆ ಆಗಿದೆ ಹತ್ತು ತಾವು ಇಳಿತಾವೆ ಇಂಟರ್ನಲ್ಲೇ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಏನು ಮಾಡೋದು ಇವರೆಲ್ಲದನ್ನು ಕಂಟ್ರೋಲ್ ಮಾಡಿಬಿಡ್ತಾರ ಆದರೂ ಬೈಕು ಆಟೋನು ಬಿಟ್ಟರು ಒಳ್ಳೇದ ಅಂಥದ್ದೇನಿಲ್ಲ ಇವರು ಐಸಾರಾಮಿ ಕಾರ್ಗಳನ್ನ ಕಂಟ್ರೋಲ್ ಮಾಡಲಿ ಸ್ಪೀಡ್ನೆಸ್ ಎಲ್ಲ ಕಂಟ್ರೋಲ್ ಮಾಡಿದ್ರೆ ತೊಂದರೆ ಇಲ್ಲ ಅವ್ರು ಐಸಾರಾಮಿ ಕಾರ್ಗಳು ಸ್ಪೀಡೆಲ್ಲ ಕಂಟ್ರೋಲ್ ಮಾಡ್ದೇನೆ ಇವರು ಏಕಾಏಕಿ ಗಾಡಿ ಬಿಡಲ್ಲ ಸ್ಕೂಟ್ರ್ ಬಿಡೋಲ್ಲ ನಾಳೆ ದಿನ ಇನ್ನೂ ಒಂದು ಬಿಡಲ್ಲ ಅಂತಾರೆ ಅದೆಲ್ಲ ತಪ್ಪು ರೋಡ್ ದಾಟೋದೇನೋ ಇಲ್ಲ ಏನೋ ಒಳ್ಳೆಯ ಇದು ಮಾಡಿಕೊಟ್ಟಿದ್ದಾರೆ ತೊಂದರೆ ಇಲ್ಲ ಆದರೆ ಐಸಾರಾಮಿ ಕಾರ್ಗಳು ಮಾತ್ರ ಓಡ್ಡಾಡಬೇಕು ಅಂಥವೆಲ್ಲ ಮಾಡಿ ತಪ್ಪು ಅವ್ರು ನೂರಿಪ್ಪತ್ತು ಇಪ್ಪತ್ತು ಹೋದರೆ ಆಟೋಮೆಟಿಕ್ಕಾಗಿ ಅವರು ಫೈನ್ ಹಾಕಲಿ ಆಟೋಮೆಟಿಕಾಗಿ ಕ್ಯಾಮ್ರಾಗಳು ಪಿಟ್ ಮಾಡಲಿ ಅದೇ ಬಿಟ್ಬಿಟ್ಟು ಎರಡು ಅವರ್ ಎಲ್ಲೋ ಹಾಕ್ತಾರೆ ಎರಡು ಓವರಲ್ಲಿ ಅಲ್ಲಿ ಎಷ್ಟು ಗಾಡಿ ಓಡಾಡಾಗ್ತದೆ ಅಂತೆ ಗಾಡಿ ಮಾತ್ರ ಫೈನ್ ಹಾಕ್ಬಿಡ್ತಾರೆ ಕಂಟ್ರೋಲ್ ಆಗಿಬಿಡ್ತಾರೆ ದಿನ ನೂರ ನಲ್ವತ್ತರಲ್ಲಿ ಗಾಡಿ ಹೋಗ್ತಿದೆ ನಾನು ಸ್ಕೂಟ್ರಲ್ಲಿ ಕಾರ್ಲೆಯಲ್ಲಿ ಹೋಗ್ತೀವಿ ಬೇರೆ ಗಾಡಿಗಳೆಲ್ಲ ನೂರ ನಲ್ವತ್ತು ನೂರ ಐದು ಸ್ಪೀಡಲ್ಲಿ ಹೋಗಿ ಹೋಗುತ್ತೆ ಎಷ್ಟೊತ್ತು ಅಂತ ಕಾನೂನಿಯವರು ಪಾಲನೆ ಮಾಡ್ತಾರೆ ಸಿ ಸಿ ವಿ ಕ್ಯಾಮ್ರಾ ಫಿಟ್ ಮಾಡಬೇಕು ಹೇಗೆ ಎರಡೇ ಓವರ್ ಮಾತ್ರ ಹಾಕ್ತಾರೆ ಅಷ್ಟೇ ಅವರು ಎಲ್ಲಿ ಎಲ್ಲೋ ಅಂತ ಹಾಕ್ತಾರೆ ಒಂಥ ಫೈನ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಸ್ಲೋ ಆಗುತ್ತೆ ಗಾಡಿ ಇನ್ನು ಮುಂದೆ ಕೆಲ ಸ್ಲೋ ಆಗುತ್ತೆ ಗಾಡಿ ಅಲ್ಲಿ ಹೋಗಲೇಬೇಕು ಈ ಸರ್ವಿಸ್ ಹೊಡಲಿ ಓಡಾಡೋಕ್ಕಾಗಲ್ಲ ಆ ಹೈವೇ ಹೋದಷ್ಟು ಒಳ್ಳೆಯದಾಗಿರ್ತದೆ ಅವರು ಹೇಳ್ತಾರೆ ಈಗ ಇದು ಆಕ್ಸಿಡೆಂಟ್ ಜಾಸ್ತಿ ಆಯ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಅಂತ ಇಳೀಗ್ಬೋದು ನಾವು ಎಲ್ಲಿ ಹೋಗೋಕ್ಕಾಗುತ್ತೆ ಆಗಲ್ಲ ಅಲ್ಲೂ ಹೋಗ್ಬೋದು ಇಲ್ಲೂ ಹೋಗೋಕ್ಕೆ ಮಾಡೋ ವ್ಯವಸ್ಥೆ ಮಾಡಿಕೊಳ್ಳೇಬೇಕು ಬರೀ ಬೆಂಗಳೂರು ಮೈಸೂರು ಮೈಸೂರಿಗೆ ಒಡ್ಡಾಗ್ಬಿಟ್ರೆ ಇಲ್ಲಿ ಲೋಕಲೆಲ್ಲ ಏನು ಮಾಡ್ತಾರೆ ಲೋಕಲ್ನವ್ರು ಇರಲೇಬೇಕು ತಾನೆ ಲೋಕಲ್ನವರು ಇದ್ದೇ ತಾನೇ ಅದು ಬೆಂಗಳೂರು ಹೈವೇ ಮಾಡಬೇಕಾದ್ರೆ ಬರೀ ಮೈಸೂರು ಟು ಸಿಟಿ ಸಿಟಿಯೇ ಒಡ್ಡೇ ಲೋಕಲ್ ಹಳ್ಳಿಗಳಲ್ಲ ಏನು ಮಾಡ್ತಾರಂತೆ ಎಲ್ಲ ಮಾಡಲೇಬೇಕು ತಾನೆ ಈ ಸರ್ವಿಸ್ ಹೋಟೆಲ್ ಓಡಾಡಬೇಕು ಅದು ಐವೇಲಿ ಓಡಾಡಬೇಕು ಓಪನ್ ಬಿಡಲೇಬೇಕು ಅದನ್ನು ಓಪನ್ ಸರ್ಕಾರ ನಿರ್ಧಾರ ಏನು ಸರ್ಕಾರ ನಿರ್ಧಾರ ಓಪನ್ ಬಿಡಲೇಬೇಕು ಅದು ನಿರ್ಧಾರ ಹೇಳ್ತಾ ಇರ್ತದೆ ಹೋಗಲೇಬೇಕು ಈ ಸರ್ವಿಸ್ ಹೋಟ್ಲಲ್ಲಿ ಓಡಾಡೋಕ್ಕಾಗಲ್ಲ ಆ ಐವೇಲಿ ಹೋದಷ್ಟು ಒಳ್ಳೆಯದಾಗಿರ್ತದೆ ಅವರು ಹೇಳ್ತಾರೆ ಈಗ ಕೇ ಇದು ಆಕ್ಸಿಡೆಂಟ್ ಜಾಸ್ತಿ ಆಯ್ತಾರೆ ಇಲ್ಲಿ ಹೋಗಿ ಅಂತ ಹೇಳ್ತಾರೆ ಸರ್ಕಾರ ನಿರ್ಮಾಣ ಸರಿಯಾಗಿದೆ ಯಾಕೆಂದ್ರೆ ಹೈವೇ ಅಲ್ಲಿ ಸ್ಪೀಡ್ ಲಿಮಿಟ್ ಹಂಡ್ರೆಡ್ ಮೇಲೆ ಹೋಗ್ತಾ ಇರ್ತಾರೆ ಸರಿನಾ ಹಂಗಾಗಿ ಬೈಕರ್ದು ಎಫೆಕ್ಟ್ ಆಗ್ತದೆ ಸ್ವಲ್ಪ ಸೈಟ್ ಟಚ್ ಆದರೂ ಬೈಕರ್ ಪ್ರಾಣಾಪಾಯ ಜಾಸ್ತಿ ಆಗ್ತದೆ ಅದರಿಂದ ಸರ್ವೀಸ್ ರೋಡ್ ಸರಿ ಹೋಗುತ್ತೆ ಅನ್ನೋದಾದರೆ ಐವೇಲಿ ನಿರ್ಬಂಧ ಮಾಡೋದು ಒಪ್ಪಿಗೆ ಇದೆ ಸರ್ವಿಸ್ ರೋಡು ಕೆಲವೆಡೆ ಅದ್ಘಟ್ಟ ಇದೆ ಈಗ ಬೇಕಾಬಿಟ್ಟಿ ಕಾರಿಡಾರ್ಗಳು ಈ ಥರ ಸರ್ವಿಸ್ ರೋಡಲ್ಲಿ ಟರ್ನಿಂಗ್ ಕೊಟ್ಟಿರ್ತಾರೆ ಹಂಗಾಗಿ ಐವೇಲಿ ಸ್ಪೀಡ್ ಲಿಮಿಟ್ ಮಾಡೋಕ್ಕೆ ಮುಂಚೆ ಸ್ಪೀಡ್ ಲಿಮಿಟ್ ಮಾಡಿದ್ರೆ ಬೆಟರು ಸರ್ ಆದರೆ ನಿರ್ಬಂಧ ಮಾಡೋದು ಓಕೆ ಬಟ್ ಅದ್ರ ತಕ್ಕಂಗೆ ಒಳ್ಳೆ ರೀತಿ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿದ್ರೆ ಬೆಟರು ಅಲ್ಲ ಓಡಾಡಬಾರ್ದು ಅನ್ನೋಕ್ಕಿಂತ ಓಡಾಡಿದ್ರೆ ಬೆಟರು ಬಟ್ ಅದಕ್ಕೆ ಅಂತಲೇ ಕಾರಿಡಾರ್ ಸೈಡಲ್ಲಿ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಈಗ ಹಂಗ ಅಂದ್ಬಿಟ್ಟು ಓಡಾಡಬಾರ್ದು ಅಂದರೆ ಈಗ ಎಮರ್ಜೆನ್ಸಿಗೆ ಅವರು ಹೋಗಬೇಕಾಗಿರುತ್ತೆ ಈಗ ಸರ್ವಿಸ್ ರೋಡಲ್ಲೇ ಎಲ್ಲ ಕಡೆ ಪ್ರಯಾಣ ಮಾಡೋಕ್ಕಾಗಲ್ಲ ಸರ್ವಿಸ್ ರೋಡಲ್ಲಿ ಇನ್ನೂ ಹದಗೆಟ್ಟು ಪರಿಸ್ಥಿತಿಲ್ಲಿದೆ ಇವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಬಟ್ ಏನಂದರೆ ಅವ್ರು ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡಬೇಕು ಐವೇಲೆ ಐ ವೇ ಸ್ಪೀಡ್ ಎಕ್ಸ್ಪ್ರೆಸ್ ವೇ ಅಂದ್ಬಿಟ್ಟು ನೂರು ನೂರು ಇಪ್ಪತ್ತರಲ್ಲಿ ಹೋಯ್ತು ಅಂದರೆ ಆಟೋದವ್ರಿಗೂ ಬೈಕವರ್ಗೂ ಪ್ರಾಣಾಪಾಯ ಇದ್ದದ್ದೇನೆ ನಿರ್ಬಂಧ ಮಾಡೋದು ಸರಿ ಆದರೆ ಒಳ್ಳೆ ರೀತಿ ಮಾಡಬೇಕು ಅಷ್ಟೇ ಬೇಕಾಬಿಟ್ಟು ನಿರ್ಬಂಧ ದಿಢೀರನ್ನು ನಿರ್ಬಂಧ ಮಾಡ್ದಾರೆ ಬೇರೆ ಕಡೆಯಲ್ಲೇ ಎಕ್ಸ್ಪ್ರೆಸ್ ಇವೆ ಆಟಗಳು ಎಲ್ಲ ಓಡಾಡ್ತವೆ ಈ ಮೈಸೂರು ವ್ಯಯವ್ಯನ ಯಾಕೆ ಇದು ಮಾಡಬೇಕು ಹಂಗಾಗಿ ನನ್ನ ಅಭಿಪ್ರಾಯ ನಿರ್ಬಂಧ ಮಾಡೋಕ್ಕೆ ಮುಂಚೆ ಸರ್ವಿಸ್ ರೋಡ್ ಸರಿ ಮಾಡ್ಬಿಟ್ಟು ನಿರ್ಬಂಧ ಮಾಡಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಅದು ಸರ್ಕಾರ ಬೆಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಅದು ಆಗಸ್ಟ್ ಒಂದರಿಂದಲೇ ಜಾರಿಗೆ ತರೋದಕ್ಕೆ ಸಕಲ ರೀತಿಯಾದಂತಹ ತಯಾರಿಯನ್ನ ಸರ್ಕಾರ ಮಾಡ್ಕೊಂಡಿರುವಂತದ್ದು ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿದೆ ಜನರ ತಕರಾರ್ ಏನು ಅಂತ ಅಂದ್ರೆ ನಾವು ಜಮೀನು ಕೊಟ್ಟಿದ್ದೀವಿ ನಾವು ಈ ಹೈವೇಲ್ ಓಡಾಡ್ತೀವಿ ಅಂತ ಅವರ ವಾದ ಇರೋದು ಇನ್ನೊಂದು ಗಮನಿಸಬೇಕಾಗಿರೋದು ಓಕೆ ನೀವು ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇತ್ತು ಹಾಗಾಗಿ ಆಟೋ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಬೈಕು ಇದ್ಯಾವುದನ್ನು ಈ ಹೈವೇಲಿ ಓಡಾಡಬಾರ್ದು ಅಂತ ರೂಲ್ಸ್ ತರ್ತಾ ಇದ್ದೀರಾ ಕಂಪ್ಲೀಟಾಗಿ ನಿರ್ಬಂಧ ಹೇಳ್ತಾ ಇದ್ದೀರಾ ಅಂತ ಹಾಗಾಗಿ ಅಲ್ಲಿನ ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ ಅಲ್ಲಿನ ಸ್ಥಳೀಯರು ಏನರಲ್ಲಿ ಓಡಾಡ್ತಾರೆ ಸರ್ವಿಸ್ ರೋಡಲ್ಲಿ ಓಡಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಸರ್ವಿಸ್ ರೋಡ್ ಯಾವ ಥರ ಇದೆ ಅದು ಮುಖ್ಯ ಆಗುತ್ತಲ್ಲ ನೀವು ಅಲ್ಲಿ ಹೋಗಿ ಹೈವೇ ಮಾಡಿದ್ದೀರಾ ಕರೆಕ್ಟು ಅದು ಬೇಕು ಮಾಡಲೇಬಾರ್ದು ಅಂತ ಅಲ್ಲ ಚೆನ್ನಾಗಿ ಮಾಡಿದ್ದೀರಾ ಎಲ್ಲ ಓಕೆ ಆದರೆ ಅಲ್ಲಿರುವಂಥ ಜನರಿಗೆ ಅದರಿಂದ ಅನುಕೂಲ ಆಗಬೇಕಲ್ಲ ಅನಾನುಕೂಲ ಆಗಬಾರ್ದಲ್ಲ ನೋಡಿ ಯಾಕೆ ಈ ರೂಲ್ಸನ್ನು ಜಾರಿಗೆ ತರಲಾಯಿತು ಅಂತಂದರೆ ಮಾರ್ಚ್ನಲ್ಲಿ ಈ ಎಕ್ಸ್ಪ್ರೆಸ್ ಹೈವೇ ಏನಿದೆ ಇದು ಉದ್ಘಾಟನೆ ಆಗತ್ತೆ ಮಾರ್ಚಿಂದ ಇಲ್ಲಿವರೆಗೂ ಮುನ್ನೂರಕ್ಕೂ ಹೆಚ್ಚು ಅಪಘಾತ ಆಗತ್ತೆ ನೂರಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗ್ತಾರೆ ಸೊ ಇದು ಕಡಿವಾಣ ಹಾಕಬೇಕು ಈ ಹೆದ್ದಾರಿ ಸಾವಿನ ಹೆದ್ದಾರಿ ಆಗ್ತಾ ಇದೆ ಅಂತ ಅಲ್ಲಿನ ಸಾರ್ವಜನಿಕರೇ ಆಗ್ರಹಿಸ್ತಾರೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಏನು ರೂಲ್ಸ್ ಮಾಡ್ಬೋದು ಸ್ಪೀಡ್ ಯಾರು ಇರ್ತಾರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ ಸಿ ಸಿ ಕ್ಯಾಮ್ರಾ ಹಾಕ್ಕೊಳ್ತೀವಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಫೈನ್ ಅದ್ರ ಜೊತೆಗೆ ಆಟೋ ಮತ್ತು ಸ್ಥಳೀಯ ವಾಹನಗಳಿಗೇನಿರ್ತಾವೋ ಬೈಕ್ ಆಗಿರ್ಬೋದು ಟ್ರ್ಯಾಕ್ಟರ್ಗಳಾಗಿರ್ಬಹುದು ಮಲ್ಟಿ ಆಕ್ಸೆಲ್ ಹೈಡ್ರಾಲಿಕ್ ಟ್ರೈಲರ್ ವಾಹನಗಳಾಗಿರ್ಬೋದು ಸೈಕಲ್ಗಳಾಗಿರ್ಬೋದು ಈ ಥರದ್ದು ವಾಹನಗಳನ್ನು ನಾವು ಬಳಸೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಅವ್ರು ಎಲ್ಲಿ ಓಡಾಡಬೇಕು ಸರ್ವಿಸ್ ರಸ್ತೆ ಅಂತಂದರೆ ಸರ್ವಿಸ್ ರೋಡ್ನ ಕತಿ ಏನಿದೆ ಅಲ್ಲಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಗುಂಡಿ ಬಿದ್ದಿದೆಯಾ ಕಿತ್ತೋಗಿದೆಯಾ ಗೊತ್ತಾಗಬೇಕಲ್ಲ ಈ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥೂರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಓಕೆ ಸಂಪರ್ಕ ಕಡಿತವಾಗಿದೆ ನೋಡಿ ಅಲ್ಲಿ ಮಾತನಾಡ್ತಿದ್ದಂಥ ಗ್ರಾಮಸ್ಥರು ಹೇಳ್ತಾ ಇದ್ದು ಕೂಡ ಅದೇ ಕೆಲವರು ಹೇಳ್ತಾ ಇದ್ದರು ಪರವಾಗಿಲ್ಲ ನಮಗೆ ನಿರ್ಬಂಧ ಹೇರಿದ್ದಾರೆ ಅಂತಂದರೆ ಓಕೆ ನಾವು ಓಡಾಡ್ತೀವಿ ಹಾಗಂತ ನಾವು ಸರ್ವಿಸ್ ರೋಡೇ ಚೆನ್ನಾಗಿಲ್ದಿದ್ರೆ ನಮಗಿಲ್ಲ ಆ್ಯಕ್ಸಿಡೆಂಟ್ ಆಗೋದಿಲ್ವಾ ನಾವು ಹೇಗೆ ಹೋಗಬೇಕು ನೀವು ಸರ್ವಿಸ್ ರೋಡನ್ನ ಕರೆಕ್ಟಾಗಿ ಮಾಡಿಕೊಡಿ ಸರಿ ಮಾಡಿಕೊಡಿ ಆಮೇಲೆ ಬೇಕಾಗಿದ್ದರೆ ನಾವು ಅದರಲ್ಲಿ ಓಡಾಡ್ತೀವಿ ನೀವು ಸರ್ವಿಸ್ ರೋಡ್ನೂ ರೆಡಿ ಮಾಡಲ್ಲ ಈಚ ಈ ಹೆದ್ದಾರಿಲೂ ಓಡಾಡ್ಬಿಡಿ ಅಂತ ಅಂದ್ರೆ ಜಾಗ ಕೊಟ್ಟಿದ್ ತಪ್ಪಿಗೆ ನಾವೆಲ್ಲಿ ಹೋಗ್ಬೇಕು ಅನ್ನೋದು ಅವ್ರ ಪ್ರಶ್ನೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಈಗ ಅಲ್ಲಿ ಜನ ಹೇಳ್ತಾ ಇರೋದನ್ನ ನಾನು ಕೇಳಿಸ್ಕೊಳ್ತಾ ಇದೆ ಜಾಗ ಕೊಟ್ಟಿದ್ದೀವಿ ಈಗ ನಮ್ಗೆ ಓಡಾಡೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಹೆಂಗೆ ಅಂತ ಸರ್ಕಾರ ಹೇಳುತ್ತೆ ಪೊಲೀಸ್ ಇಲಾಖೆ ಹೇಳುತ್ತೆ ಬಹಳ ಆಕ್ಸಿಡೆಂಟ್ ಗಳಾಗಿದೆ ಹಿಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಾವು ಈ ರೂಲ್ಸ್ ಅನ್ನ ಜಾರಿಗೆ ತರಲೇಬೇಕು ಅಂತ ಏನ್ ಸರಿ ಈಗ ಏನ್ ಮಾಡೋದು ನಿಮ್ಮ ನಡೆಗೇನಿದೆ ನಿಲುವೇನಿದೆ ನಿಮ್ದು ಅಂತ ಖಂಡಿತ ಮೇಡಮ್ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಮೇಡಮ್ ಇಡೀ ಭಾರತ ದೇಶದಲ್ಲಿ ಇದು ವಿಶೇಷ ರಸ್ತೆ ಅಂತ ಹೇಳಿ ನಮ್ಗೆ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಬಹಳ ನಿರೀಕ್ಷೆಯಲ್ಲಿ ಈ ಜಾಗದ ಈ ಭಾಗದ ಜನರು ಭೂಮಿಯನ್ನ ಕೊಟ್ಟು ಕೃಷಿ ಭೂಮಿಯನ್ನ ಕೊಟ್ಟು ಈ ರಸ್ತೆ ಹೆದ್ದಾರಿಯನ್ನ ಮಾಡಿಸಿದೀವಿ ನಮ್ಮ ತೆರಿಗೆ ದೇಶದ ಹಣ ಹಣದ ತೆರಿಗೆಯಲ್ಲೇ ಕಟ್ಟಿರುವಂತಹ ನಮ್ಮ ರಸ್ತೆ ಇದು ಆದ್ರೆ ಈ ರಸ್ತೆಯಲ್ಲಿ ಸ್ಥಳೀಯ ಜನರ ಭಾಗಕ್ಕಾಗಿ ಹೋರಾಟ ಮಾಡುವ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ ಟಿವಿ ಫೈವ್ ಒಂದಿಗೆ ಕನ್ನಡ ಸೇನೆ ಮಂಡ್ಯದಲ್ಲಿ ಬೃಹತ್ ಹೋರಾಟ ಮಾಡೋದ್ರ ಜೊತೆಗೆ ರಸ್ತೆ ಎಂಟ್ರಿ ಮತ್ತು ಎಕ್ಸಿಟ್ಗೆ ನಾವು ಸಾವಿರದ ಇನ್ನೂರ ಹನ್ನೊಂದು ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿದ್ವಿ ಅದ್ರಲ್ಲಿ ಹೆಚ್ಚು ಪಾತ್ರ ಹೇಳಿ ಹೇಳಿ ಓಕೆ ಕಾಲ್ ಕಟ್ ಆಗಿದೆ ಅವ್ರು ಹೇಳ್ತಾ ಇದ್ರು ನಾವು ಹೋರಾಟವನ್ನು ಮಾಡ್ಕೊಂಡು ಬರಬೇಕಾಗಿದೆ ಯಾಕಂದರೆ ಎಂಟ್ರ್ ಮತ್ತು ಎಕ್ಸಿಟ್ಗಳಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ ಇವ್ರು ಹೇಳ್ತಾರಲ್ಲ ಇದನ್ನೆಲ್ಲ ಹಾಕ್ಬಿಟ್ರೆ ಸ್ಪೀಡ್ ಕಂಟ್ರೋಲ್ ಆಗಿಬಿಡುತ್ತೆ ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಅಂತ ಇಲ್ಲ ಆಗೋದಿಲ್ಲ ಯಾಕಂದರೆ ಐಷಾರಾಮಿ ಕಾರ್ಗಳು ಯಾವ ಥರ ಹೋಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ ಇವರು ನಿಂತ್ಕೊಂಡು ನೋಡ್ತೀವಿ ನಮ್ಮ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತೀವಿ ಅಂತಂದ್ರೂ ಬೆಳಗ್ಗೆಯಿಂದ ಸಂಜೆ ತನಕ ಏನು ಇವ್ರು ನಿಯೋಜನೆ ಮಾಡಿರೋದಿಲ್ಲ ಯಾವಾಗಲೂ ಎರಡು ಗಂಟೆ ಹಾಂ ಎರಡು ಗಂಟೆ ಇವರು ಕಡಿವಾಣ ಹಾಕ್ತಾರೆ ಅದಕ್ಕೆ ನಮ್ಮ ವೆಹಿಕಲ್ಸಿಗೆ ಇವ್ರು ಯಾಕೆ ನಿರ್ಬಂಧ ಹೇರಬೇಕು ನಾವಿಲ್ಲಿ ಜಾಗ ಕೊಟ್ಟಿದ್ದೀವಿ ನಮ್ಮ ಜಮೀನಿದೆ ಮನೆ ಇದೆ ನಮಗೂ ಅಗತ್ಯವಾಗಿ ಎಲ್ಲಾದರೂ ಓಡಾಡಬೇಕಾಗಿರತ್ತೆ ನಮಗಿಲ್ಲಿ ಜಾಗ ಕೊಟ್ಟಿದ್ದೀವಿ ಒಂದು ಹೈವೇ ಆಗಿದೆ ಅನ್ನೋವಂಥ ಕಾರಣಕ್ಕೆ ನಮ್ಮ ಬೈಕು ನಮ್ಮ ಕಾರ್ಗಳನ್ನು ನಾವು ಮನೇಲಿ ಇಟ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ನಾವು ನಡ್ಕೊಂಡು ಓಡಾಡೋದಕ್ಕಾಗತ್ತಾ ಸುತ್ತಿ ಬಳಸಿ ಓಡಾಡೋದಕ್ಕಾಗತ್ತಾ ಕಿತ್ತೋಗಿರೋ ಸರ್ವಿಸ್ ರಸ್ತೆಯಲ್ಲಿ ಓಡಾಡೋದಕ್ಕಾಗತ್ತಾ ಅನ್ನೋದು ಇವ್ರ ಪ್ರಶ್ನೆ ಇವರು ಅದಕ್ಕೋಸ್ಕರ ಆಗ್ರಹಿಸ್ತಾ ಇದ್ದಾರೆ ಕೆಲವರು ಹೇಳ್ತಾ ಇರೋದು ಸರ್ವಿಸ್ ರೋಡ್ನಾದರೂ ನೀವು ಸರಿ ಮಾಡಿಸ್ಕೊಡಿ ಅಂತ ಬಟ್ ಇನ್ನು ಕೆಲವರು ಇಲ್ಲ ನಮ್ಗೂ ಕೂಡ ಹೆದ್ದಾರಿಲಿ ಓಡಾಡ್ಬೇಕು ನಮ್ಗೂ ಅನುವು ಮಾಡಿಕೊಡಿ ಅಂತ ಇದು ಸರ್ಕಾರಕ್ಕೆ ಸದ್ಯದ ಮಟ್ಟಿಗೆ ಮತ್ತೆ ಕನೆಕ್ಟ್ ಆಗಿದ್ರೆ ಮಂಜುನಾಥ್ ಅವರೇ ಮಾತನಾಡ್ತಿದ್ರಿ ಹೇಳಿ ಬಹಳಷ್ಟು ಹೋರಾಟವನ್ನ ಮಾಡಿರುವಂತ ನಾವು ಮತ್ತೆ ಟಿವಿ ಫೈವ್ ಇಡೀ ಮಂಡ್ಯ ಜಿಲ್ಲೆಯ ಜನ ರಾಮನಗರ ಜನ ಈ ರಸ್ತೆಯ ಮಾರ್ಚ್ ತರಾತುರಿಯಲ್ಲಿ ದೇಶದ ಪ್ರಧಾನ ಮಂತ್ರಿಗಳು ಚುನಾವಣೆ ಪ್ರೊಸೆಸ್ ಇನ್ನೊಂದಕ್ಕೋ ಅವರು ಉದ್ಘಾಟನೆ ಮಾಡ್ಬಿಟ್ರು ಮೂಲಭೂತ ಸೌಕರ್ಯವನ್ನೇ ಕೊಟ್ಟಿಲ್ಲ ರಸ್ತೆಯಲ್ಲಿ ಅಪಘಾತಗಳಾದ್ರೆ ಅದಕ್ಕೆ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಮಾಡಿಲ್ಲ ಎಂಟ್ರಿ ಎಕ್ಸಿಟ್ ಸರಿಯಾದಂತ ವಿಧಾನದಲ್ಲಿ ಮಾಡಿಲ್ಲ ಹಣವನ್ನ ತೆರಿಗೆ ನಾವು ಕಟ್ಟುವಂತ ಏನ್ ಟೋಲ್ ಹಣ ಅದು ವಿಪರೀತ ಜಾಸ್ತಿ ಆಗಿದೆ ಇದೆಲ್ಲ ಮೂಲಭೂತ ಸೌಕರ್ಯ ಇಟ್ಕೊಂಡಂತೆ ಸ್ಥಳೀಯ ಭೂಮಿಯನ್ನ ಕೊಟ್ಟಂತ ರೈತರ ಜನರ ಕಾರ್ಮಿಕರ ಏನು ಓಡಾಡದಿಕ್ಕೆ ಅವಕಾಶ ಮಾಡೋದಿಕ್ಕೆ ಟೂ ವೀಲರ್ ಯಾರೋ ಶ್ರೀಮಂತ ಫೋರ್ ವೀಲರ್ ಓಡಾಡ್ತಾರೆ ನಮ್ಮಂತ ಬಡವರು ಸಾಮಾನ್ಯ ಜನ ಬೀದಿ ವ್ಯಾಪಾರಿಗಳು ಇವರು ಆಟೋದಲ್ಲೋ ಅಲ್ಲಿ ಹೋಗುದ ನಿಷೇಧ ಮಾಡ್ಬಿಟ್ರೆ ಇದೊಂದೇ ನೆಪ ಇವರು ರಸ್ತೆ ಅಪಘಾತ ಆಗ್ತಾ ಇದೆ ಇದಕ್ಕೆ ವಾಹನಗಳನ್ನ ಒಳಗಡೆ ಹೊರಗಡೆ ಈ ರಸ್ತೆಯಲ್ಲಿ ಬರಬಾರ್ದು ಅಂತ ಆಗಾಗ್ ನೋಡೋದಾದ್ರೆ ಫುಟ್ಪಾತ್ ರಸ್ತೇನು ಸರಿಯಾದಂತ ವ್ಯವಸ್ಥೆ ಮಾಡಿಲ್ಲ ಈ ತರ ನಿರ್ಧಾರಗಳನ್ನ ಮಾಡಿದ್ರೆ ಯಾವ ಸಾಮಾನ್ಯ ಜನ ಯಾರಿದ್ದಾರೆ ನಮ್ಮ ಲೋಕಸಭಾ ಸದಸ್ಯಗಳು ಮೂರು ಜನ ಬರ್ತಾರೆ ಲೋಕಸಭೆಯಲ್ಲಿ ಪ್ರತಾಪ್ ಸಿಂಹ ಅವ್ರು ಬರ್ತಾರೆ ಸುಮಲತಾ ಮೇಡಮ್ ಬರ್ತಾರೆ ಸುರೇಶ್ ಡಿ ಕೆ ಸುರೇಶ್ ಅವರು ಬರ್ತಾರೆ ಇವ್ರ ಮೂರು ಜನ ಸಂಸದ ಇದ್ದಾರೆ ಈ ಭಾಗದ ಶಾಸಕರುಗಳಿದ್ದಾರೆ ಸಚಿವರಿದ್ದಾರೆ ಇದ್ದಾರೆ ಅಲ್ಲ ನರೇಂದ್ರ ಸ್ವಾಮಿ ಅವರು ಶಾಸಕರಾದ್ರೂ ಕೂಡ ರಸ್ತೆಲಿ ಓಡಾಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಟೋಲ್ ಕಟ್ಟೆ ಹೋಗ್ಬೇಕು ಹೇಳಿ ಕಲ್ಲಟಿ ಆಗಿದೆ ವಿಎಪಿ ಗೇಟ್ ಮಾಡ್ಕೊಂಡಿದಾರ ನಾವು ಈ ಭೂಮಿ ಜನರಿಗೆ ಓಟ್ ಹಾಕುವಂತ ಜನ ವಿಎಪಿ ಅಲ್ವಾ ಹಂಗಾದ್ರೆ ಎಲ್ಲಿ ಹಣ ಕೊಟ್ಟು ನಮ್ಮ ಹಣ ನಮ್ಮ ರಸ್ತೆ ನಮ್ಮ ಭೂಮಿಯನ್ನ ಕೊಟ್ಟು ನಾವೇ ದುಡ್ಡು ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಯಾಕೆ ಈ ವ್ಯವಸ್ಥೆಗಳು ಯಾರನ್ನ ಸರಿಪಡಿಸ್ಬೇಕು ಯಾರಿಗಾಗಿ ಹೋರಾಟ ಮಾಡ್ಬೇಕು ನಿಮ್ ಸಮಸ್ಯೆ ಬರೀ ಕೇವಲ ನಮ್ಮನ್ನ ಅಲ್ಲಿ ನಿರ್ಬಂಧ ಹೇರಿದ್ದಾರೆ ಅಥವಾ ಹೇವೆಲ್ ಓಡಾಡೋದ್ ಬೇಡ ಅಂತಿದ್ದಾರೆ ಅನ್ನೋದಷ್ಟೇ ಅಲ್ಲ ಬಹಳ ಸಮಸ್ಯೆಗಳಿದೆ ಅನ್ನೋದನ್ನ ನೀವ್ ಹೇಳ್ತಾ ಇದ್ದೀರಾ ಸೂಕ್ತ ರೀತಿಯಾದಂತ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲೂ ಇಲ್ಲ ಮಹಿಳೆಯರು ಓಡಾಡೋದಕ್ಕೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಲ್ಲಿಂದ ನೂರ ನಲ್ವತ್ತಕ್ಕೂ ಹೆಚ್ಚು ದೊಡ್ಡ ಹೆದ್ದಾರಿ ರಸ್ತೆ ಅದು ಅಲ್ಲಿ ಒಂದ್ಸಾರಿ ಎಂಟ್ರಿ ಆದ್ರೆ ಎಕ್ಸಿಟ್ ಹೋಗೇ ಬೇರೆ ಹೆಣ್ಮಕ್ಳು ಮಕ್ಳು ಯಾರೇ ಜನ ಆದ್ರೂ ಕೂಡ ಟೈಲೆಟ್ ವ್ಯವಸ್ಥೆ ಇಲ್ದೇ ಇರೋದು ಬಹಳ ದುರದೃಷ್ಟದ ಸಂಗತಿ ಒಂದು ಒಂದ್ ನಾಲ್ಕು ಪಸ್ಟ್ ದುಡ್ಡು ಕಟ್ಟೋಗ್ಬೇಕು ಈಗ ಅವ್ನೇನಾರ ಟ್ಯಾಗ್ ಇದಿಲ್ಲ ಅದು ಟ್ಯಾಗ್ ಇಲ್ಲ ಅಂತ ಹೇಳಿದ್ರೆ ಅವರು ಡಬಲ್ ಕಟ್ಟೋಗ್ಬೇಕು ಅಂತ ಪರಿಸ್ಥಿತಿ ಇದೆ ಯಾರೋ ದೇಶ ಪ್ರೇಮ ಇರುವವರು ನಮ್ಗೂ ದೇಶ ಪ್ರೇಮ ಇದೆ ಸಾಮಾನ್ಯ ಜನ ಕೂಲಿ ಎಷ್ಟಿದೆ ಒಂದ್ ದಿನಕ್ಕೆ ರೈತ ಬೆಳೆದಂತ ಬೆಳೆಗಳಿಗೂ ವೈಜ್ಞಾನಿಕ ಬೆಳೆ ಇಲ್ಲ ರೈತ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿಲಿ ಇದಾರೆ ಇಂಥ ಸ್ಥಿತಿಲಿ ಇದ್ರೆ ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ದುಡ್ಡು ಕಟ್ಟಿದ್ರೆ ನಾವೆಲ್ಲಿಂದ ಹೋಗ್ಬೇಕು ಬೆಂಗಳೂರಿಗೆ ಅದೇ ದುಡ್ಡು ಒಂದ್ಸಾರಿ ಟೋಲ್ ಕಟ್ಟುವ ಒಂದು ಭಾಗದ ದುಡ್ಡು ಬೆಂಗ್ಳೂರ್ಗೆ ಹೋಗ್ಬರ್ತೀವಿ ಕರೆಕ್ಟ್ ಕರೆಕ್ಟ್ ಇಂಥ ವ್ಯವಸ್ಥೆ ಇರುವಾಗ ಸರ್ಕಾರಗಳ ಕಣ್ಮುಚ್ಚು ಆಟವನ್ನ ನಾವು ಖಂಡಿಸ್ತೇವೆ ಉಗ್ರವಾದಂತ ಹೋರಾಟಕ್ಕೆ ನಾವು ಕರೆ ಕೊಡ್ಬೇಕಾಗುತ್ತೆ ನೀವು ದಯಮಾಡಿ ಪೊಲೀಸ್ ಅಧಿಕಾರಿಗಳು ಮಾತನಾಡ್ತಾ ಹೇಳ್ತಾ ಇದ್ರು ಈಗ ಸ್ಥಳೀಯರಿಗೆ ಈಗ ಈ ಮಾರ್ಚ್ ನ ಇಲ್ಲಿವರೆಗೂ ಒಂದು ಮುನ್ನೂರಕ್ಕೂ ಹೆಚ್ಚು ಅಪಘಾತ ಆಗಿದೆ ಸ್ಪೀಡ್ ಕಂಟ್ರೋಲರ್ ಮಾಡಲೇಬೇಕು ನಾವು ಈ ಆಕ್ಸಿಡೆಂಟ್ ಗಳನ್ನ ತಡಿಬೇಕು ಅಂತಂದ್ರೆ ಬೈಕು ಎತ್ತಿನ ಗಾಡಿ ಆಟೋ ಈ ತರದ್ದೆಲ್ಲ ಓಡಾಡದಿದ್ದಾಗ ನೋಡ್ಕೊಂಡ್ಲೇಬೇಕು ಅವರಿಗೆ ಸರ್ವಿಸ್ ರೋಡ್ ಇದೆ ಸರ್ವಿಸ್ ರೋಡ್ ಅಲ್ಲಿ ಆರಾಮಾಗಿ ಓಡಾಡಬಹುದು ಅಂತ ಅದಕ್ಕೆ ಅದ್ರ ಬಗ್ಗೆ ನೀವೇನಂತೀರಾ ಅಲ್ಲ ಮೇಡಮ್ ನಮ್ಮ ಭೂಮಿಯನ್ನು ಕೊಟ್ಟು ನಾವು ಸರ್ವಿಸ್ ಬಸ್ ಅಲ್ಲಿ ಯಾಕೆ ಓಡಾಡಬೇಕು ಹ್ಮ್ 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 ನಮ್ಮ ಭೂಮಿ ನಮ್ಮ ಕೃಷಿ ಭೂಮಿ ನಮ್ಮ ಜಾಗವನ್ನ ನಮ್ಮ ರೈತರ ಜಾಗವನ್ನ ತೆಗೆದುಕೊಂಡು ನಾವು ಯಾರೋ ಮೈಸೂರ್ಗೆ ಹೋಗೋರು ಮೈಸೂರಿಂದ ಬೆಂಗ್ಳೂರ್ಗೋರು ಓಡಾಡೋದಾದ್ರೆ ನಮ್ ರಸ್ತೆಲಿ ಯಾಕೆ ಓಡಾಡಬೇಕು ನಮ್ಗೆ ಯಾವ ಪುರುಷತ್ ಈ ರಸ್ತೆ ಬೇಕಾಗಿತ್ತು ಹಂಗಾದ್ರೆ ಎಷ್ಟು ಜನ ಉದ್ಯೋಗವನ್ನ ಕಳ್ಕೊಂಡ್ರು ಈ ರಸ್ತೆಯಿಂದ ಎಷ್ಟು ಅಂಗಡಿ ಮಾಲೀಕರಿಗೆ ನಷ್ಟ ಆಯ್ತು ಈ ರಸ್ತೆಯಿಂದ ನಮಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇನ್ ಹೋಗ್ಬೇಕು ಸಾಧ್ಯ ಯಾರನ್ನ ಕೇಳ್ಬೇಕು ಸ್ಥಳೀಯ ನಾಯಕರುಗಳ ಜೊತೆ ಈ ಜಿಲ್ಲೆಯ ರಾಮನಗರ ಮೈಸೂರು ಮಂಡ್ಯ ಜಿಲ್ಲೆಯ ಶಾಸಕರುಗಳ ಜೊತೆ ಜನಪ್ರತಿನಿಧಿಗಳ ಜೊತೆ ಬೃಹತ್ ಹೋರಾಟ ಮಾಡ್ಬೇಕಾಗ್ತದೆ ಗಾಡಿಗಳನ್ನ ನಿಷೇಧ ಮಾಡ್ಲಿ ಎತ್ತುಗಳು ಒಂದ್ ರೀತಿಯಲ್ಲಿ ಹೋಗಕ್ಕಾಗಲ್ಲ ಫಾಸ್ಟ್ ಆಗಿ ನಮ್ಗೆ ಟೂ ವೀಲರ್ ಲೋಡಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಆಗ್ರಹವನ್ನ ನಾವು ಖಂಡಿತ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ದಿನ ಬಳಕೆ ಹೆಚ್ಚು ಕಾರನಲ್ಲೇ ಓಡಾಡುವಂತಹ ಶಕ್ತಿ ಜನಕ್ಕೆ ಎಷ್ಟೋ ಜನ ಕಮ್ಮಿ ಇದೆ ನಾವು ಕೂಡ ನಲ್ಲೇ ಓಡಾಡುವಂತ ಜನ ಆಗಿರೋದ್ರಿಂದ ಬೈಕ್ ಗಳಲ್ಲಿ ಆಟೋದಲ್ಲಿ ಓಡಾಡೋ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತದ್ದು ಆಗ್ರಹ ಮಾಡ್ತಾ ಇದ್ದೀನಿ ಈ ರಸ್ತೆ ಅಪಘಾತಗಳಾಗ್ತಾ ಇರುವಂತ ಏನು ಅದಕ್ಕೆ ಆ ಕಾರಣ ಕೊಡ್ತಾ ಇದ್ರು ರಸ್ತೆ ಅಪಘಾತ ಆಗದೇ ರೀತಿಯಲ್ಲಿ ಮಾರ್ಗೋಪಾಯವನ್ನ ರಸ್ತೆ ಹೆದ್ದಾರಿ ಪ್ರಾಧಿಕಾರದಲ್ಲಿ ವಿಶೇಷ ಯೋಜನೆಯಲ್ಲಿ ಒಂದು ಕಾನೂನು ತರಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದೀನಿ ಮಾತನಾಡ್ತಾ ಇದ್ರು ಹೇಳ್ತಾ ಇದ್ರು ನಮ್ಗೆ ಇದರಲ್ಲಿ ಹೆದ್ದಾರಿಲೇ ಓಡಾಡಬೇಕು ಅನ್ನೋದೆಲ್ಲ ಏನಿಲ್ಲ ಆದ್ರೆ ಅಟ್ಲೀಸ್ಟ್ ಈ ಸರ್ವಿಸ್ ರೋಡ್ ಆದ್ರೂ ಮಾಡ್ಕೊಡಿ ಎಲ್ಲ ಕಿತ್ತೋಗಿದೆ ಈ ಕಿತ್ತೋಗಿರೋ ರಸ್ತೆ ಮುಂದೆ ಹೋದ್ರೆ ನೀವು ಸರ್ವಿಸ್ ರಸ್ತೆನೆ ಇಲ್ಲ ಸರ್ವಿಸ್ ರಸ್ತೆ ಕೊಟ್ಟ ನಂತರ ಈ ಈ ಒಂದು ರಸ್ತೆನ ಉದ್ಘಾಟನೆ ಮಾಡಬೇಕಿತ್ತು ಈ ದೇಶದ ಪ್ರಧಾನ ಮಂತ್ರಿಗಳು ತಪ್ಪು ಮಾಡಿದ್ದಾರೆ ನಾವು ರಸ್ತೆ ಉದ್ಘಾಟನೆ ಆಗ್ತಿದೆ ಅಂತ ಹೇಳಿ ನಾವು ನಮ್ಮ ರಸ್ತೆಗಾಗಿ ಹೋರಾಟ ಮಾಡಬಾರ್ದು ಸಾರ್ವಜನಿಕವಾಗಿ ಇದು ಸಾರ್ವಜನಿಕರ ಆಸ್ತಿ ದೇಶಕ್ಕೆ ಕೊಡುಗೆ ಕೊಡ್ತಿದ್ದಾರೆ ಅಂತೇಳಿ ದೇಶದ ಪ್ರಧಾನಮಂತ್ರಿಗಳು ಮಂಡ್ಯ ಜಿಲ್ಲೆಗೆ ಬರ್ತಿದ್ದಾರೆ ನಮ್ಮ ಹೆಮ್ಮೆ ಅಂತೇಳಿ ನಾವು ಪ್ರಧಾನ ಮಂತ್ರಿಗಳನ್ನ ಸ್ವಾಗತಿಸಿ ಜೊತೆಗೆ ಅವ್ರಿಗೆ ನಾವು ರಸ್ತೆಯನ್ನು ಮಾಡಿಕೊಟ್ಟಿದೀವಿ ಆದ್ರೆ ರಸ್ತೆ ಪ್ರಾಧಿಕಾರಕ್ಕೆ ಅವ್ರ ಸೂಚನೆ ಮಾಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಇವರು ಉದ್ಘಾಟನೆ ಮೊದಲೇ ನಮ್ಗೆ ಸರ್ವಿಸ್ ರಸ್ತೆ ಸರಿ ಇರ್ಬೇಕು ಸರ್ವಿಸ್ ರಸ್ತೆಯಲ್ಲಿ ನಾವ್ ಯಾಕೆ ಓಡಾಡ್ಬೇಕು ಅಂತ ಅವಶ್ಯಕತೆ ಏನಿದೆ ಈ ಭಾಗದ ಪ್ರಶ್ನೆ ಆಗಿದೆ ಓಕೆ ಧನ್ಯವಾದ ಮಂಜುನಾಥ್ ಅವರ ಟಿವಿ ಫೈವ್ ಜೊತೆಗೆ ಮಾತನಾಡಿದ ಈ ಬಗ್ಗೆ ಮಾತನಾಡಲಿಕ್ಕೆ ಮೈ ಶುಗರ್ ಒಕ್ಕೂಟದ ಅಧ್ಯಕ್ಷರಾದಂತ ವೇಣುಗೋಪಾಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಜಾಗ ಕೊಟ್ಟಿದ್ದೀವಿ ನಾವು ಕೆಲಸ ಕಳ್ಕೊಂಡಿದ್ದೀವಿ ಆದರೆ ನಮಗೆ ಈ ಹೆದ್ದಾರಿಲ್ಲಿ ಓಡಾಡೋಕ್ಕೆ ಅವಕಾಶ ಇಲ್ಲಾಂದರೆ ಹೇಗೆ ನಾವು ಹೆದ್ದಾರಿಯಲ್ಲಿ ಓಡಾಡೇ ಓಡಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಮಾತ್ರ ಈ ಸ್ಪೀಡ್ ಕಂಟ್ರೋಲರ್ ಹಾಕಬೇಕು ಅಪಘಾತಗಳನ್ನು ತಡಿಬೇಕು ಅಂತ ಅಂದರೆ ಇದನ್ನೆಲ್ಲ ನಾವು ಮಾಡಲೇಬೇಕು ನೀವು ಸರ್ವಿಸ್ ರೋಡಲ್ಲಿ ಓಡಾಡಿ ಅಂತ ಹೇಳ್ತಿದ್ದಾರೆ ಸೊ ಪ್ರತಿಭಟನೆ ಹೋರಾಟ ಅನ್ನೋದು ನಡ್ಕೊಂಡು ಬಂದಿರೋದು ನಿಮಗೂ ಕೂಡ ಗೊತ್ತಿದೆ ಬಟ್ ಈಗ ಆಗಸ್ಟ್ ಒಂದರಿಂದಲೇ ಈ ರೂಲ್ಸ್ ಜಾರಿಗೆ ಬರ್ತಾ ಇದೆ ಸೊ ಏನು ಮಾಡಬೇಕು ಅಂತ ಹುಟ್ಟಿದ್ದೀರಾ ಸರ್ ನಿಮ್ಮ ನಿಲುವೇನು ಅಂತ ಮೇಡಮ್ ಹೇಳ್ಬೇಕು ಅಂದ್ರೆ ಸ್ಟಾರ್ಟ್ ಪ್ರಾರಂಭಿಕ ಹಂತದಲ್ಲಿ ಏನೋ ನಮ್ಗೆ ಏನೋ ಒಂದು ನಮ್ಮ ಭಾಗದೆಲ್ಲ ತುಂಬಾ ಅಭಿವೃದ್ಧಿ ಆಗತ್ತೆ ನಮ್ಮ ಜೀವನ ಆರ್ಥಿಕ ಸ್ಥಿತಿ ಒಂದು ಭಾವನೆ ಇತ್ತು ಗೊತ್ತಾಗ್ತಾ ಇದೆ ಅದು ವಿರಡರಣೆಗೆ ಮಂದಿಗೆ ಅಷ್ಟೇ ಅನುಕೂಲ ಆಗುವಂತ ಕಾರ್ಯಕ್ರಮ ಅನ್ನೋದು ಅಂತ ನಮ್ಮ ಭಾವನೆಗಳು ಕಡೆ ಇದೆ ಇವಾಗ ಅಂದ್ರೆ ಸರ್ವಿಸ್ ರೋಡು ಇಂಪಾರ್ಟೆಂಟ್ ನಮ್ಗರಿಗೆ ಆ ಸರ್ವಿಸ್ ರೋಡ್ ವೈಜ್ಞಾನಿಕವಾಗಿಲ್ಲ ಇವಾಗ ಫ್ಲೈಓವರ್ ಬ್ರಿಡ್ಜ್ ಕೆಗಡೆ ಮಳೆ ಬಂದಾಗ ಯಥೇಚ್ಛ ನೀರು ಬರುತ್ತೆ ಒಂದು ಕ್ಯಾನಲ್ ಸರ್ವಿಸ್ ರೋಡ್ಗಳು ಸಹಜವಾಗಿ ಓಡಾಡೋಕ್ ಸಾಧ್ಯ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಅದೇ ಏನಾಗಿದೆ ಅಂದ್ರೆ ಏನ್ ಮಾಡೋದು ಮಳೆಗಳ ಜಾಸ್ತಿ ಶುರು ಆಗುತ್ತೆ ಬಂದಂತ ಸಂದರ್ಭದಲ್ಲಿ ಯಥೇಚ್ಛ ಮಳೆ ಬಂದಾಗ ಎಲ್ಲಿ ಓಡಾಡುವಂತದ್ದು ರಸ್ತೆ ಎಲ್ಲ ರಸ್ತೆ ಯಾವ್ದು ನಾಲೆ ಯಾವ್ದು ಗೊತ್ತಾಗೋದಿಲ್ಲ ಕೆಲವು ಜಾಗದಲ್ಲಿ ಅಲ್ಲಿ ನಾವು ಸ್ಥಳೀಯ ಅಲ್ಲೇ ಓಡಾಡ್ಬೇಕಾಗುತ್ತೆ ನಾವುಗಳು ಜನ ಏನ್ ಮಾಡ್ತಾರೆ ಸ್ಥಳೀಕರು ಅದಕ್ಕೆ ಏನು ಪರಿ ಒಂದು ಪರಿಹಾರ ಅನ್ನೋದು ಅದಕ್ಕೆ ಅದನ್ನ ಯಾರು ಫೈಂಡ್ ಔಟ್ ಮಾಡಿಲ್ಲ ಇನ್ನು ಕೂಡ ಬರ್ತಾರೆ ಎಂ ಪಿಗಳು ಕೆಲವು ಹೇಳ್ತಾ ಇದಾರೆ ಬರೀ ಅದು ಲೋಪದಶಿಗಳು ಹೇಳ್ಕೊಂಡೇ ಬಂದ್ರು ಬಟ್ ಒಂದ್ ಮಾಂಸ ಮುಗಿತ್ತು ಸೆಕೆಂಡ್ ಪುನಃ ರಿಪೀಟ್ ಆಗಿದೆ ಇವಾಗ ಇವಾಗ ಮುಂದೆ ನಮ್ಮಲ್ಲಿ ಇನ್ಮೇಲ್ ಮಳೆ ಪ್ರಾರಂಭ ಆಗುವಂತದ್ದು ಆಗಸ್ಟ್ ಸೆಪ್ಟೆಂಬರ್ ಯಥೇಚ್ಛ ಮಳೆ ಬಿಡುವಂತದ್ದು ನಮ್ಮ ಭಾಗದಲ್ಲಿ ಏನ್ ಮಾಡೋದು ಅದು ಗೊತ್ತಾಗ್ತಾ ಇಲ್ಲ ಅದ್ ಏನಾಗುತ್ತೆ ಅಂದ್ರೆ ಮುಂದೆ ಇದನ್ನ ಏನು ಇವ್ರು ಎಚ್ಚೆತ್ ಅಂದ್ರೆ ಒಂದು ಅದಕ್ಕೆ ಪಾಠ ಕಲಸುವ ಕೆಲಸ ಆಗ್ಬೋದು ಇನ್ನೊಂದ್ ಏನಾಗುತ್ತೆ ಅಂದ್ರೆ ಅದನ್ನ ನಮ್ಮ ಜನಗಳಿಗೆ ಬಳಕೆ ಆಗ್ಬೇಕು ರಸ್ತೆ ಮೊದಲು ಅದನ್ನ ಮಾಡ್ಬೇಕು ಇವರು ಇಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ಪ್ರಾರಂಭ ಆಗ್ಬೇಕಾದ್ರೆ ರಸ್ತೆ ಮುಖ್ಯ ಮೂಲಭೂತ ಸೌಕರ್ಯದಲ್ಲಿ ರಸ್ತೆ ಕೂಡ ಒಂದು ಅದನ್ನ ಇವರು ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅಂತಂದಾಗ ಆ ಭಾಗದ ಬೆಳವಣಿಗೆ ಏನು ಅಭಿವೃದ್ಧಿ ಏನಾಗುತ್ತೆ ಓಕೆ ಧನ್ಯವಾದ ವೇಣುಗೋಪಾಲ್ ಅವ್ರ ಟಿವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ ಹೆಸರಿ ನಾ ಜನರು ಹೇಳ್ತಿರೋದು ಇಷ್ಟೇನೆ ನಮಗೆ ಬಹಳ ಅನ್ಯಾಯವಾಗಿದೆ ಈ ಮೊದಲು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗುತ್ತೆ ಅಂದಾಗ ನಮಗೆ ಒಂದಷ್ಟು ಯೋಚನೆಗಳಿತ್ತು ಮತ್ತು ಅವ್ರು ಹೇಳಿದ್ದು ಕೂಡ ಹಾಗೆ ಆಯಿತು ಇದು ದೇಶದಲ್ಲೇ ವಿಭಿನ್ನವಾದಂಥ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಇದರಿಂದ ನಾವು ನಮಗೆಲ್ಲ ಒಳ್ಳೆಯದಾಗುತ್ತೆ ನಮಗೆಲ್ಲ ಲಕ್ ಖುಲಾಯಿಸುತ್ತೆ ಅಥವಾ ನಮಗೆ ಹೆಲ್ಪ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಭಾವಿಸಿದ್ವಿ ಬಟ್ ಸಂಪೂರ್ಣವಾಗಿ ಆ ಅಭಿವೃದ್ಧಿ ಆಗೋದು ಹೋಗಲಿ ಕುಂಠಿತ ಆಗ್ತಾ ಇದೆ ಆ ರಸ್ತೆ ಬದಲಿಗೆ ಎಷ್ಟೋ ವ್ಯಾಪಾರಗಳು ನಡೀತಾ ಇತ್ತು ಆ ವ್ಯಾಪಾರಕ್ಕೂ ಬ್ರೇಕ್ ಬಿದ್ದಿದೆ ಮೂಲಭೂತ ಸೌಕರ್ಯವೇ ಇಲ್ಲದಂತ ಒಂದು ರೋಡ್ ಇದಾಗಿದೆ ಫುಟ್ಪಾತ್ ನ ವ್ಯವಸ್ಥೆ ಕೂಡ ಮಾಡಿಲ್ಲ ಶೌಚಾಲಯದ ವ್ಯವಸ್ಥೆ ಮಾಡಿಲ್ಲ ಎಂಟರು ಎಕ್ಸಿಟು ಕರೆಕ್ಟ್ ಆಗಿಲ್ಲ ಸಿ ಸಿ ಕ್ಯಾಮರಾ ಅಳವಡಿಸಿಲ್ಲ ಇನ್ ಸರ್ವಿಸ್ ರೋಡಲ್ಲಿ ಓಡಾಡಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಆದರೆ ಸರ್ವಿಸ್ ರೋಡ್ ಏನು ಅಂದ್ರೆ ಏನು ಚೆನ್ನಾಗಿಲ್ಲ ಮಳೆ ಬಂತು ಅಂತಂದ್ರೆ ರಸ್ತೆ ಎಲ್ಲಿದೆ ನೀರೇನು ಅನ್ನೋದೇ ನಮಗೆ ಗೊತ್ತಾಗಲ್ಲ ಆ ರೀತಿಯಾಗಿ ಗುಂಡಿ ಬಿದ್ದೋಗಿದೆ ಬಂದು ನೀರು ನಿಂತ್ಕೊಳ್ಳುತ್ತೆ ನಾಲೆ ತರ ನೀರು ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸಮಸ್ಯೆ ಆಗ್ತಾ ಇರೋದು ನಾವು ಕೂಡ ಟೋಲ್ ಕಟ್ಟಬೇಕು ಅಂತಂದರೆ ಅದು ಹೆಂಗೆ ಈಗ ಯಾರೋ ಅಪರೂಪಕ್ಕೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೇರಳಕ್ಕೆಲ್ಲ ಹೋಗಬಹುದು ಕೇರಳಕ್ಕೆ ಹೋಗ್ತಾರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಮೈಸೂರಿಗೆ ಹೋಗ್ತಾರೆ ಮಂಗ್ಳೂರಿಗೆ ಹೋಗ್ತಾರೆ ಕೊಡಗಿಗೆ ಹೋಗ್ತಾರೆ ಅಥವಾ ಏನೋ ಒಂದು ಟ್ರಿಪ್ಪಿಗೆ ಹೋಗ್ತಾರೆ ಏನೋ ಒಂದು ಬಿಸ್ನೆಸ್ ಮೇಲೆ ಹೋಗ್ತಾರೆ ಅಂತ ಅಂದಾಗ ಅವ್ರು ಟೋಲ್ ಕಟ್ಟ ಹೋಗೋದ್ರಲ್ಲಿ ಒಂದು ಅರ್ಥ ಇದೆ ನಾವು ಅಲ್ಲೇ ಇರ್ತೀವಿ ನಾವು ದಿನಕ್ಕೆ ಒಂದೇ ಸತಿ ಸಿಟಿಗೆ ಹೋಗಿ ಬರ್ತೀವಿ ಅಂತ ಅಂದ್ಕೊಂಡು ಕುತ್ಕೊಳಕ್ಕಾಗಲ್ಲ ನಮಗೆ ಯಾವಾಗ ಏನು ಅವಶ್ಯಕತೆ ಬರುತ್ತೆ ಹೆಂಗೆ ಏನು ಅನ್ನೋದು ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಾವು ಓಡಾಡುವಾಗೆಲ್ಲ ಟೋಲ್ ಕಟ್ಕೊಂಡು ಓಡಾಡೋದಕ್ಕಾಗತ್ತಾ ದಿನಪೂರ್ತಿ ಟೋಲ್ ಕಟ್ಕೊಂಡು ಓಡಾಡೋದಕ್ಕಾಗತ್ತಾ ಆ ಕೆಪಾಸಿಟಿ ನಮ್ಗಳಿಗೆ ಇದೆಯಾ ಅನ್ನೋದು ಅವ್ರ ಪ್ರಶ್ನೆ